ತುಳುನಾಡಿನ ಪ್ರತಿಷ್ಠಿತ ತಿಂಗಳೆ ಮನೆತನದ ಗಡಿಕಾರರಾಗಿ ತಿಂಗಳೇಶಿ ವಿಕ್ರಮಾರ್ಜುನ ಹೆಗಡೆಯವರಿಗೆ ಇಂದು ವೇದೋಕ್ತವಾಗಿ ಗಡಿ ದೀಕ್ಷೆ ನೀಡಿ ಪಟ್ಟಾಭಿಷೇಕ ನಡೆಯಿತು. ಮನೆತಂದ ಗಡಿ ದೀಕ್ಷೆ ಇಂದು ಪುನರೂಪ ಪಡೆಯಿತು. ಚಿಕ್ಕಮಗಳೂರಿನ ವೇದ ವಿಜ್ಞಾನ ಮಂದಿರದ ಬ್ರಹ್ಮಶ್ರೀ ಶಿರೋಮಣಿ ಶ್ರೀ ಕೆಎಸ್ ನಿತ್ಯಾನಂದರವರ ಆಶೀರ್ವಾದದೊಂದಿಗೆ ಈ ಧಾರ್ಮಿಕ ಕಾರ್ಯಕ್ರಮವು ವಿಧಿವತ್ತಾಗಿ ನಡೆಯಿತು. ಗಡಿಕಾರರಾದ ಶ್ರೀ ವರ್ಧಮಾನ ದುರ್ಗಾಪ್ರಸಾದ್ ಶೆಟ್ಟಿ ಅವರು
ಶ್ರೀ ವಿಕ್ರಮಾರ್ಜುನ ಹೆಗ್ಡೆಯವರಿಗೆ ಪಟ್ಟದ ಮುದ್ರಾ ಉಂಗುರವನ್ನಿಟ್ಟು ಗಡಿಕಂಕಣನ್ನು ಧಾರಣೆ ಮಾಡಿ ತಿಂಗಳೆ ಹೆಗ್ಡೆಯವರೇ ಎಂಬ ಪರಂಪರೆಯ ಮನೆತನದ ಅಭಿದಾನವನ್ನು ಮೂರು ಬಾರಿ ಕರೆದು ಈ ಆಧ್ಯಾತ್ಮಿಕ ನಾಮಕ್ಕೆ ಶ್ರೀಕಾರ ಹಾಡಿದರು. ಕಾರ್ಕಳ ಮಂಜಲೊಟ್ಟು ಬೀಡಿನ ಶ್ರೀ ರೋಹಿತ್ ಕುಮಾರ್ ಕಟೀಲ್ರವರು ಶ್ರೀ ಹೆಗ್ಡೆಯವರಿಗೆ ಪಟ್ಟದ ಕತ್ತಿಯನ್ನು ಶಾಸ್ತ್ರಬದ್ಧವಾಗಿ ನೀಡಿ ವಂದಿಸಿದರು. ಶ್ರೀ ಕೆಪಿ ಜಗದೀಶ್ ಅಧಿಕಾರಿ ಮೆಲ್ಲಪುತ್ತಿಗೆಯವರು ಪಟ್ಟದ ಪೇಟವನ್ನು ಇಟ್ಟು ಶ್ರೀ ಹೆಗ್ಡೆಯವರಿಗೆ ವಂದಿಸಿದರು. ತಿಂಗಳೇ ಮನೆತನದ ಪುರೋಹಿತರು ಮತ್ತು ಮಂತ್ರಿಗಳು ಶ್ರೀ ಹೆಗ್ಡೆಯವರಿಗೆ ನಂದಿ ಧ್ವಜವುಳ್ಳ ಪಟ್ಟದ ಧರ್ಮ ದಂಡವನ್ನು ನೀಡಿ ವಂದಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಹೆಗ್ಡೆಯವರ ಧರ್ಮಪತ್ನಿ, ಹಿರಿಯ ಸಹೋದರಿ ಮತ್ತು ಕುಟುಂಬಿಕರು ಶ್ರೀ ಹೆಗ್ಡೆಯವರಿಗೆ ಕಾಣಿಕೆ ಇಟ್ಟು ಶುಭಾಶಂಸನೆಗೈದರು. ಅದಲ್ಲದೆ ಈ ಪುಣ್ಯ ಕಾರ್ಯದಲ್ಲಿ ಪೆರ್ಮಾರಗುತ್ತು ಶ್ರೀ ನವೀನ ಶೆಟ್ಟಿಯವರು, ಬೀರಣ್ಣ ಶೆಟ್ಟರ ಮನೆಯ ಶ್ರೀ ಕಿರಣ್ ಹೆಗ್ಡೆ, ಕಾರ್ಕಳ ಪಟ್ರು ಬೆಟ್ಟು ಬಾರಿಕೆ ಶ್ರೀ ಪ್ರದೀಪ್ ಕುಮಾರ್, ಬೈಕಾಡಿ ಶ್ರೀ ಸುರೇಶ್ ಶೆಟ್ಟಿ, ಅಂಡಾರು ಶ್ರೀ ದೇವಿಪ್ರಸಾದ್ ಶೆಟ್ಟಿ, ಶ್ರೀಮಠ ಬಾಳೆಕುದ್ರು ಹಂಗಾರಕಟ್ಟೆ ದಿವಾನ ಶ್ರೀ ಗಣೇಶ್ ಭಟ್ ಮತ್ತು ತಿಂಗಳೇ ಮನೆತನದ ಅಸಂಖ್ಯಾತ ಆಶಯದಾತರು, ಊರ ಪರವೂರ ಅಭಿಮಾನಿಗಳು ಉಪಸ್ಥಿತರಿದ್ದರು. ತುಳುನಾಡಿನ ಗುತ್ತು ಬೀಡು ಭಾವ ಬರಿಕೆ ಪರಡಿ ಮಾಂಗದಡಿಗಳ ಧರ್ಮಾಡಳಿತದ ಪುನರುತ್ಪಾನದ ಈ ಕಾಲಘಟ್ಟದಲ್ಲಿ ಜರಗಲ್ಪಟ್ಟ ಈ ಅಪೂರ್ವ ಕಾರ್ಯಕ್ರಮವು ಒಂದು ಮೇಲುಗಲ್ಲಾಗಿ ದಾಖಲೆಯಾಯಿತು.